ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿ ವಿಗೆ ಸ್ವಾಗತ, ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತೊಂದು ವಿಡಿಯೋದಲ್ಲಿ ಬಹಳ ಸಿಂಪಲ್ಲಾಗಿ ಬಹಳ ದಿಢೀರಂತ ಮಾಡ್ತಕ್ಕಂಥ ಹಾಗೆ ಹೆಚ್ಚು ರುಚಿಯುಳ್ಳ ಚಟ್ನಿ ಪುಡಿ ಚಿತ್ರಾನ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಈ ರೆಸಿಪಿಯಲ್ಲಿ ಮತ್ತೊಂದು ವಿಶೇಷ ಏನಂದರೆ, ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಮಾಡ್ತಕ್ಕಂಥ ಒಂದು ರೆಸಿಪಿ. ಯಾಕೆಂದರೆ ಭಾಳಷ್ಟು ಜನ ಕೇಳ್ತಾ ಇರ್ತಾರೆ, ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಯಾವುದೋ ರೆಸಿಪಿಗಳಿದ್ರೆ ಹೇಳಿ ದಯವಿಟ್ಟು ಅಂತ. ಮತ್ತು ಇದನ್ನು ದೇವ್ರ ಪೂಜೆ ಮಾಡಬೇಕಾದ್ರೆ ಪ್ರಸಾದವಾಗಿ ಹಾಕ್ಬೋದು, ಅಥವಾ ವಿಶೇಷ ದಿನಗಳಲ್ಲಿ ನೀವೇನಾದ್ರು ಉಪವಾಸ ಇದ್ದರೆ ಅಂಥ ಟೈಮಲ್ಲೂ ಸಹ ಈ ಒಂದು ರೆಸಿಪಿ ನಿಮಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಚಟ್ನಿ ಪುಡಿ ಚಿತ್ರಾನ್ನ ಒಂಥರ ಡಿಫ್ರೆಂಟ್ ಅಂತಲೇ ಯಾಕೆ ಹೇಳ್ತೀನಿ ಅಂದರೆ, ಬಗೆ ಬಗೆಯಾದಂಥ ಚಟ್ನಿ ಪುಡಿ ಸಿಗುತ್ತೆ. ನೀವು ಯಾವುದೇ ಒಂದು ಚಟ್ನಿ ಪುಡಿನ ಉಪಯೋಗಿಸಿ ಈ ರೀತಿ ಈ ಮೆಥಡಲ್ಲಿ ಚಿತ್ರಾನ್ನ ಮಾಡ್ಕೋಬೋದು. ಇದನ್ನು ಎಷ್ಟು ಸಿಂಪಲ್ಲಾಗಿ ಎಷ್ಟು ಬೇಗ ಮಾಡ್ಬೋದು ಅಂದರೆ, ಖಂಡಿತ ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ ಈ ರೆಸಿಪಿ ಎಷ್ಟು ಸಿಂಪಲ್ ಅಂತ. ಖಂಡಿತ ಎಲ್ಲರಿಗೂ ಇಷ್ಟ ಆಗೋ ರೆಸಿಪಿ ಇದು. ಹಾಗೆ ಬನ್ನಿ ಈಗ ಚಟ್ನಿ ಪುಡಿ ಚಿತ್ರಾನ್ನ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳೇನು, ಹಾಗೆ ಮಾಡ್ತಕ್ಕಂಥ ವಿಧಾನ ಏನಂತ ನೋಡ್ಕೊಳ್ಳೋಣ. ನೀವಿಲ್ಲಿ ನೋಡ್ತಾ ಇದ್ರಲ್ಲ, ಒಂದಲ್ಲ ಎರಡಲ್ಲ ಐದು ಬಗೆಯಾದಂಥ ಸರ್ವಿಂಗ್ ಮತ್ತು ಕುಕ್ಕಿಂಗ್ ಸ್ಪೂನ್ಗಳನ್ನ. ಇದು ಕಂಪ್ಲೀಟ್ ಆಗಿ ವುಡ್ಡಲ್ಲಿ ಮಾಡಿರ್ತಕ್ಕಂಥ ಸ್ಪೂನ್ ಆಗಿದೆ. ನಿಮಗೆ ಇದರಲ್ಲಿ ಯಾವುದೇ ಕಾರಣಕ್ಕೂ ಕೈಗೆ ಬಿಸಿ ತಾಕಲ್ಲ, ಯಾಕೆಂದರೆ ಇದು ಯಾವುದೇ ಕಾರಣಕ್ಕೂ ಅಡುಗೆ ಮಾಡಬೇಕಾದ್ರೆ ಬಿಸಿ ಆಗಲ್ಲ. ಜೊತೆಗೆ ಈ ಸ್ಪೂನ್ಗಳು ನಿಮ್ಮ ಬೆಲೆ ಬಾಳ್ತಕ್ಕಂಥ ಪಾತ್ರನ ಯಾವುದೇ ಕಾರಣಕ್ಕೂ ಕ್ರಾಚಸ್ಸು ಸಹ ಮಾಡಲ್ಲ. ಈ ರೀತಿಯಾದಂಥ ಸ್ಪೂನ್ನ ನಿಮಗೋಸ್ಕರ ತಂದಿದ್ದಾರೆ ಶಾಪ್ಜಿಯವರು. ಶಾಪ್ಜಿನಲ್ಲಿ ಇದೇ ರೀತಿಯಾದಂಥ ಇನ್ನೂ ಅನೇಕ ಹೆಚ್ಚಿನ ನಿಮ್ಮ ಅಡುಗೆ ಮನೆಗೆ ಬೇಕಾದಂಥ ಗೃಹೋಪಯೋಗಿ ವಸ್ತುಗಳು ಬಹಳ ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ಕಡಿಮೆ ಬೆಲೆ ಅಂದರೆ ಬರೀ ಕಡಿಮೆ ಬೆಲೆ ಅಲ್ಲ, MRPಗಿಂತ ಹೋಲ್ಸೇಲ್ ದರಕ್ಕಿಂತ ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ನೀವು ಕೊಂಡಂಥ ಪ್ರಾಡಕ್ಟು ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಖಂಡಿತ ರಿಟರ್ನ್ ಸಹ ಮಾಡ್ಬೋದು. ಅಷ್ಟೇ ಅಲ್ಲ, ಕರ್ನಾಟಕದ ಮೂಲೆ ಮೂಲೆಗೆ ಇವರು ಫ್ರೀಯಾಗಿ ಡೆಲಿವರಿನೂ ಸಹ ಮಾಡ್ತಾ ಇದ್ದಾರೆ. ಈ ರೀತಿಯಾದಂತಹ ವುಡನ್ ಕುಕ್ಕಿಂಗ್ ಹಾಗೆ ಸರ್ವಿಂಗ್ ಸ್ಪೂನ್ನ ನೀವು ಸಹ ಪರ್ಚೇಸ್ ಮಾಡಬೇಕಂದ್ರೆ ಈ ವಿಡಿಯೋ ಕೆಳಗಡೆ ಇರತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರತಕ್ಕಂಥ ಲಿಂಕ್ನ ಕ್ಲಿಕ್ ಮಾಡಿ ಶಾಪ್ಜಿ ಆಪ್ ಮೂಲಕ ಇದನ್ನು ಪರ್ಚೇಸ್ ಮಾಡ್ಬೋದು. ಅಷ್ಟೇ ಅಲ್ಲ, ಅವರ ವಾಟ್ಸಪ್ ಗ್ರೂಪ್ನ ಜಾಯ್ನ್ ಆಗಿ ಅವರು ಕೊಡ್ತಕ್ಕಂಥ ಹೊಸ ಹೊಸ ಆಫರ್ನ ಪ್ರತಿದಿನ ಪಡಿಬೋದು. ಹಾಗಿದ್ರೆ ಮತ್ತೆ ಆಗ್ತಡ, ಈಗಲೇ ಶಾಪ್ಜಿ ಆ್ಯಪ್ನ ಡೌನ್ಲೋಡ್ ಮಾಡಿ ನಿಮಗಿಷ್ಟ ಇರತಕ್ಕಂಥ ವಸ್ತುಗಳನ್ನ ಬಹಳ ಕಡಿಮೆ ಅಂದರೆ ಕಡಿಮೆ ಬೆಲೆಗೆ ಖರೀದಿ ಮಾಡಿ. ಈಗ ಚಟ್ನಿ ಪುಡಿ ಚಿತ್ರಾನ್ನ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳಲ್ಲಿ ಮುಖ್ಯವಾಗಿ ನಾವು ಚಟ್ನಿ ಪುಡಿನ 4 ಟೇಬಲ್ಸ್ಪೂನ್ ಅಷ್ಟು ತೊಗೊಂಡಿದ್ದೀವಿ. ಅದೇ ರೀತಿಯಾಗಿ 1/2 ಕೆಜಿ ಅಕ್ಕಿನ ನಾವು ಬೇಯಿಸ್ಕೊಂಡು ಅನ್ನ ಮಾಡ್ಕೊಂಡಿದ್ದೀವಿ, ಬಹಳ ಉದುದ್ರಾಗಿದೆ. ಈ ರೀತಿ ನೀವು ಏನಾದರೂ ಉದುದ್ರಾಗಿ ಅನ್ನ ಮಾಡಬೇಕಂದ್ರೆ ವಿಡಿಯೋ ಮೇಲೆ ಲಿಂಕ್ ಬರ್ತಾ ಇದೆ, ಅದನ್ನು ಕ್ಲಿಕ್ ಮಾಡಿ ನೀವು ಬೇಕಿದ್ರೆ ಯಾವ ರೀತಿ ಪರ್ಫೆಕ್ಟಾಗಿ ಅನ್ನನ ಮಾಡೋದು ಅಂತ ನೋಡ್ಕೋಬೋದು. ಇನ್ನು 2 ಟೇಬಲ್ಸ್ಪೂನ್ ಅಷ್ಟು ಕಡಲೆಕಾಯಿ ಬೀಜ, 1 ಟೀಸ್ಪೂನ್ ಅಷ್ಟು ಉದ್ದಿನ ಬೇಳೆ, 1 ಟೀಸ್ಪೂನ್ ಅಷ್ಟು ಕಡಲೆಬೇಳೆ, 1/2 ಟೀಸ್ಪೂನ್ ಅಷ್ಟು ಜೀರಿಗೆ, ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, ಖಾರಕ್ಕಾಗಿ 2 ಹಸಿಮೆಣಸಿನಕಾಯಿ, ಜೊತೆಗೆ 2 ಟೇಬಲ್ಸ್ಪೂನಷ್ಟು ಎಣ್ಣೆ, 1 ಟೀಸ್ಪೂನಷ್ಟು ನಿಂಬೆಹಣ್ಣಿನ ರಸ. ಉಪ್ಪು ರುಚಿಗೆ ತಕ್ಕಷ್ಟಲ್ಲ, ಸ್ವಲ್ಪ ಮಾತ್ರ ತೊಗೊಂಡಿದ್ದೀವಿ. ಕಾರಣ, ನಾವು ಅನ್ನಕ್ಕೂ ಉಪ್ಪನ್ನು ಸೇರಿಸಿರ್ತೀವಿ, ಚಟ್ನಿ ಪುಡಿಗೂ ಉಪ್ಪನ್ನು ಸೇರಿಸಿರ್ತೀವಿ. ಆದ ಕಾರಣ ಸ್ವಲ್ಪ ನಾವಿಲ್ಲಿ ಉಪ್ಪನ್ನು ತೊಗೊಂಡಿದ್ದೀವಿ. ಇದಿಷ್ಟೇ ನಿಮಗೆ ಚಟ್ನಿ ಪುಡಿ ಚಿತ್ರಾನ್ನ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಹಾಗಿದ್ರೆ ಬನ್ನಿ, ಡಿಫ್ರೆಂಟ್ ಆದಂಥ ಚಟ್ನಿ ಪುಡಿ ಚಿತ್ರಾನ್ನ ಯಾವ ರೀತಿ ಮಾಡೋದಂತ ಈಗ ನೋಡ್ಕೊಳ್ಳೋಣ. ಮೊದಲಿಗೆ ನಾವೊಂದು ಸ್ಟವ್ ಮೇಲೆ ಬಾಂಡಿ ಇಟ್ಕೊಂಡಿದ್ದೀವಿ. ಸ್ಟವ್ ಹಚ್ಚಿ ಬಾಂಡಿನ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ನಂತರ ನಾವು ತೊಗೊಂಡಂಥ 2 ಟೇಬಲ್ಸ್ಪೂನಷ್ಟು ಎಣ್ಣೆನ ಬಾಂಡ್ಲಿಗೆ ಸೇರಿಸ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಸಾಸಿವೆನ ಹಾಕೋಬೇಕಾಗುತ್ತೆ. ಈಗ ಬಿಸಿಯಾದಂಥ ಎಣ್ಣೆಗೆ ನಾವು ಸಾಸಿವೆನ ಸೇರಿಸ್ಕೊಳ್ಳೋಣ. ಸಾಸಿವೆ ಸ್ವಲ್ಪ ಸಿಡಿಬೇಕು. ನಂತರ ಈಗ ಜೀರಿಗೆನ ಸೇರಿಸ್ಕೊಳ್ಳೋಣ, ಜೊತೆಗೆ ಹಸಿ ಮೆಣಸಿನಕಾಯಿ, ಹಾಗೆ ಕರಿಬೇವಿನ ಸೊಪ್ಪು ಮತ್ತು ಕಡಲೆಕಾಯಿ ಬೀಜನ ಸಹ ಸೇರಿಸ್ಕೊಂಡು 1 ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕಾಗುತ್ತೆ. ಕಡಲೆಕಾಯಿ ಬೀಜ ಸ್ವಲ್ಪ ಕ್ರಿಸ್ಪಿ ಆಗಬೇಕು. ಈ ಒಗ್ಗರಣೆನೆಲ್ಲ ನೀವು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕಾಗುತ್ತೆ, ಮರಿಬೇಡಿ. ಈ ಕಡಲೆಕಾಯಿ ಬೀಜ ಸಹ ಫ್ರೈ ಆಗಿದೆ, ಈ ಕಡಲೆಬೇಳೆಯನ್ನು ಸೇರಿಸ್ಕೊಳ್ಳೋಣ, ಜೊತೆಗೆ ಉದ್ದಿನ ಬೇಳೆನೂ ಸಹ ಸೇರಿಸ್ಕೊಳ್ಳೋಣ. 1-30 ಸೆಕೆಂಡ್ಗಳ ಕಾಲ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ, ಕಡಲೆಬೇಳೆ ಉದ್ದಿನ ಬೇಳೆ ಎರಡು ಫ್ರೈ ಆಗಿಬಿಡುತ್ತೆ. ನಂತರ ಈಗ ನಾವು ತೊಗೊಂಡಂಥ ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಳ್ಳೋಣ. ಈ ಉಪ್ಪನ್ನು ಸೇರಿಸಿದ ನಂತರ ನಾವು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಂತರ ನಾವು ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ. ಈಗ ನಾವು ಮೊದಲೇ ಬೇಯಿಸಿಟ್ಟಂಥ ಅನ್ನನು ಬಾಣಲಿಗೆ ಸೇರಿಸ್ಕೋಬೇಕಾಗತ್ತೆ. ಈ ರೀತಿ ಬಿಡಿಬಿಡಿಯಾಗಿ ಅನ್ನ ಮಾಡೋದು ಹೇಗೆ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಥವಾ ಎಂಡ್ ಸ್ಕ್ರೀನಲ್ಲೂ ಕೊಟ್ಟಿರ್ತೀನಿ, ನೀವು ನೋಡ್ಕೋಬೋದು. ಅನ್ನನೂ ಸೇರಿಸ್ಕೊಂಡಿದ್ದ ನಂತರ ನಾವು ತೊಗೊಂಡಂಥ 4 ಟೇಬಲ್ಸ್ಪೂನಷ್ಟು ಚಟ್ನಿ ಪುಡಿನ ನೀಟಾಗಿ ಈ ರೀತಿ ಉದುರಿಸ್ಕೋಬೇಕಾಗತ್ತೆ. ಬಹಳ ಸಿಂಪಲ್ ಆದ ರೆಸಿಪಿ, ಆದರೆ ರುಚಿ ಮಾತ್ರ ಖಂಡಿತ ಡಿಫ್ರೆಂಟ್ ಇರುತ್ತೆ, ಮತ್ತು ಬಹಳ ಚೆನ್ನಾಗಿರುತ್ತೆ. ನೀವು ಸಹ ತಮಗೆ ದೊರಕತಕ್ಕಂಥ ಚಟ್ನಿ ಪುಡಿನ ಉಪಯೋಗಿಸಿ ಈ ರೀತಿ ಮಾಡಿ, ಯಾಕೆಂದರೆ ಬಗೆ ಬಗೆಯಾದಂಥ ಚಟ್ನಿ ಪುಡಿ ಸಿಗುತ್ತೆ. ಮುಂದೆ ನಮ್ಮ ಚಾನಲಲ್ಲೂ ಸಹ ಬಗೆ ಬಗೆಯಾದಂಥ ಚಟ್ನಿ ಪುಡಿನ ಯಾವ ರೀತಿ ಮಾಡೋದಂತ ಆದಷ್ಟು ಬೇಗ ವಿಡಿಯೋ ಮಾಡಿ ಹಾಕ್ತೀವಿ. ಚಟ್ನಿ ಪುಡಿನೂ ಈ ರೀತಿ ಸೇರಿಸಿದ ನಂತರ ನಾವು ತೊಗೊಂಡಂಥ ನಿಂಬೆಹಣ್ಣಿನ ರಸನ ಸೇರಿಸ್ಕೊಳ್ಳೋಣ. ನಂತರ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅನ್ನ, ಚಟ್ನಿ ಪುಡಿ
ನಾವು ಮಾಡಿದಂಥ ಒಗ್ಗರಣೆ ಪ್ರತಿಯೊಂದು ಚೆನ್ನಾಗಿ ಬೆರಿಬೇಕು. ಇದು ರುಚಿ ಎಷ್ಟು ಡಿಫ್ರೆಂಟ್ ಅಂದರೆ, ಒಂದು ರೀತಿ ಚಿತ್ರಾನ್ನಕ್ಕೂ ಮತ್ತು ಪುಳಿಯೋಗರೆಗೂ ಮಧ್ಯೆ ಇರುತ್ತೆ. ನೀವು ಯಾವತ್ತೂ ಚಟ್ನಿ ಪುಡೀಲಿ ಚಿತ್ರಾನ್ನ ಮಾಡಿಲ್ಲ ಅಂದರೆ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ, ಒಂದು ಡಿಫ್ರೆಂಟ್ ಆದಂಥ ರೆಸಿಪಿ. ಓಕೆ, ನೋಡ್ತಾ ಇದ್ರಲ್ಲ, ಈಗಲಿ ನಾವು ನೀಟಾಗಿ ಎಲ್ಲನೂ ಸಹ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಈಗ ನಾವು ತೊಗೊಂಡಂಥ ಕೊತ್ತಂಬರಿ ಸೊಪ್ಪನ್ನು ಸಹ ಅಲಂಕಾರಕ್ಕೆ ಹಾಕ್ಕೊಳ್ತಾ ಇದ್ದೀವಿ. ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ ನಂತರ ನಿಜವಾಗ್ಲೂ ಈ ರೆಸಿಪಿ ಅಂದ ರುಚಿ ಎರಡು ಹೆಚ್ಚಾಯಿತು ಅಂತಲೇ ಹೇಳ್ಬೋದು. ಹಾಗಿದ್ರೆ ವೀಕ್ಷಕರು, ಇವತ್ತು ನಾವು ನಿಮಗೆ ಮಾಡಿ ತಿಳಿಸಿದಂಥ ಚಟ್ನಿ ಪುಡಿ ಚಿತ್ರಾನ್ನ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಬಹಳ ಸಿಂಪಲ್ ಆದ ರೆಸಿಪಿ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇಲ್ಲದೆ ಮಾಡ್ತಕ್ಕಂಥ ರೆಸಿಪಿ. ಯಾಕೆಂದರೆ ಬಹಳಷ್ಟು ಜನ ನಮಗೆ ಕಮೆಂಟ್ ಮಾಡ್ತಾ ಇರ್ತಾರೆ, ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಕೆಲವು ರೆಸಿಪಿನ ತೋರಿಸಿ ಅಂತ, ಅವ್ರಿಗೂ ಸಹ ಇದು ಉಪಯೋಗ ಆಗುತ್ತೆ. ಹಾಗಿದ್ರೆ ನೋಡ್ಕೊಂಡ್ರಲ್ಲ ಯಾವ ರೀತಿ ಚಟ್ನಿ ಪುಡಿನ ಉಪಯೋಗಿಸಿ ಬಹಳ ಸೊಗಸಾಗಿ ಬಹಳ ಸಿಂಪಲಾಗಿ ಬಹಳ ಬೇಗ ಚಿತ್ರಾನ್ನ ಮಾಡೋದು ಅಂತ. ಆದರೆ ಇವತ್ತು ನಾವು ನಿಮಗೆ ಮಾಡಿ ತಿಳಿಸಿದಂಥ ಚಟ್ನಿ ಪುಡಿ ಚಿತ್ರಾನ್ನ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆಗಿದರೆ ಇವಡೆ ಒಂದು ಲೈಕ್ ಮಾಡಿ, ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ನಮ್ಮ ವಿಡಿಯೋಗಳನ್ನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋಕ್ಕೆ ನಿಮ್ಮ ವಾಟ್ಸಪ್ ಅಥವಾ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ಹೊಸ ವಿಡಿಯೋದಲ್ಲಿ ತಮ್ಮನ್ನು ಭೇಟಿ ಆಗ್ತೀವಿ. ಭಾಗ್ಯ ಮತ್ತು ಗಿರೀಶ್ ಎಲ್ಲರಿಗೂ ನಮಸ್ಕಾರ. ವೀಕ್ಷಕರೇ, ಎಲ್ಲರಿಗೂ ಒಳ್ಳೆಯದಾಗಲಿ.